ಆ ಒಂದು ಪಾಪವನ್ನು ಕಳೆದುಕೊಳ್ಳಲಿಕ್ಕೆ ಆ ವ್ರತವನ್ನು ಆಚರಣೆ ಮಾಡಿದರೆ ಅದನ್ನು ತನ್ನ ಒಂದು ವೃತ್ತಿಯಿಂದ ಗಳಿಸಿದ ಪಾಪ ಅದರ ಪರಿಮಾರ್ಜನೆ ಆಗುತ್ತದೆ ಅನ್ನುವ ರೀತಿಯಲ್ಲಿ ಹೀಗೆ ಆ ವ್ರತಗಳು ಅನ್ನೋದಿವೆ. ಆ ವ್ರತಗಳನ್ನು ವಿವಿಧವಾದ ಉದ್ದೇಶಗಳಿಗಾಗಿ ಬಳಸುವುದನ್ನು ನಾವು ಗಮನಿಸಬಹುದು. ಕೇವಲ ಪುಣ್ಯ ಸಂಪಾದನೆ ಒಂದೇ ಅಲ್ಲ, ಅದರ ಜೊತೆಗೆ ಅರ್ಥ ಮತ್ತು ಕಾಮ ಇವುಗಳ ಅರ್ಜನೆಗೂ ಕೂಡ ಸಹಕಾರಿಯಾಗುವಂತೆ ವ್ರತಗಳನ್ನು ವಿಧಿಸಲಾಯಿತು. ಏನಾದರೂ ಮಾಡಿ ಜನ ಧರ್ಮದ ಕಡೆಗೆ ಒಲವನ್ನು ತೋರಿಸಲಿ ಅನ್ನೋದು ಮುಖ್ಯವಾದ ಉದ್ದೇಶ ಆಗಿರುವಂತಾಗಿದೆ. ಹಾಗೆ ಆ ವ್ರತಾಚರಣೆಯಿಂದ ಕೆಲವರಿಗೆ ಸಾಕಷ್ಟು ಅಶ್ರದ್ಧೆಯಿಂದ ವ್ರತವನ್ನು ಆಚರಣೆ ಮಾಡಿದರೆ ಫಲ ಲಭಿಸುತ್ತದೆ ಅನ್ನೋದಕ್ಕೆ ಅನೇಕರ ಅನುಭವ ಸಾಕ್ಷಿಯಾಗಿರುತ್ತದೆ. ಆದ್ದರಿಂದ ವ್ರತ ಅನ್ನೋದನ್ನು ಯಜ್ಞಯಾಗಾದಿಗಳಿಗೆ ಸಮಾನವಾದದ್ದು ಎನ್ನುವ ರೀತಿಯಲ್ಲಿಯೇ ತಿಳಿದುಕೊಳ್ಳಲಾಗ್ತದೆ. ಪುರಾಣಗಳು ಸ್ಪಷ್ಟವಾಗಿ ಹೇಳುತ್ತವೆ, ಯಜ್ಞದಾನಾದಿಗಳಿಗೆ ಯಜ್ಞಯಾಗಗಳಿಗೆ ಪ್ರತಿಯಾಗಿ ವ್ರತ ಮತ್ತು ದಾನಗಳನ್ನು ಅವು ಸ್ಥಾಪನೆ ಮಾಡಿದ್ದೆ. ಅದಕ್ಕಾಗಿ ಜನಸಾಮಾನ್ಯರು ಕೂಡ ಧರ್ಮದಲ್ಲಿ ಪ್ರವೃತ್ತರಾಗಲಿಕ್ಕೆ ಇದು ಅನುಕೂಲ ಆಗಲಿ ಅನ್ನುವ ದೃಷ್ಟಿಯಿಂದ ಈ ವ್ರತಗಳ ಜೊತೆಗೆ ದಾನ ಅನ್ನೋದಂತೂ ಇದ್ದೇ ಇರ್ತದೆ ಸಾಮಾನ್ಯವಾಗಿ. ಆದರೆ ಈ ಪುರಾಣದಲ್ಲಿ ಕೆಲವು ವಿಶೇಷವಾದ ದಾನಗಳು ಅನ್ನೋದನ್ನು ಹೇಳಿದ್ದುಂಟು. ಈಗ ಕುಡಧೇನು ದಾನ, ಧಾನ್ಯ ಪರ್ವತ ದಾನ ಅಲ್ಲಿ ಬೇಕು ಇತ್ಯಾದಿಗಳನ್ನು ಕೂಡ ಅಲ್ಲಿ ಒಂದೊಂದು ಅಧ್ಯಾಯದಲ್ಲಿ ವಿವರಿಸಿದ್ದುಂಟು. ಅಂದರೆ ಅವು ವಿಶೇಷವಾದಂತಹ ದಾನಗಳು, ಷೋಡಶ ಮಹಾದಾನಗಳು, ಹಾಗೆ ವೃಕ್ಷೋತ್ಸವದಂತಹದ್ದು, ಅವುಗಳ ಅಂಥ ಒಂದು ದಾನವನ್ನು ಮಾಡಿದ್ರಿಂದ ಏನು ವಿಶೇಷವಾದ ಫಲ ಆಗುತ್ತದೆ ಅನ್ನುವ ದಾನದ ಮಹಿಮೆಯನ್ನು ವರ್ಣಿಸಲಿಕ್ಕೆ ಹಲವಾರು ಅಧ್ಯಾಯಗಳು ಮೀಸಲಾಗಿವೆ. ಹಾಗೆ ಈ ತೀರ್ಥಕ್ಷೇತ್ರಗಳ ಒಂದು ದರ್ಶನ ಅನ್ನೋದೇನಿದೆ, ತೀರ್ಥಯಾತ್ರೆ ಮಾಡಬೇಕು ಅನ್ನುವಂಥದ್ದು ನಮ್ಮಲ್ಲಿ ಬಹಳ ಕಾಲದಿಂದ ಪ್ರವೃತ್ತವಾದ ಅದನ್ನು ಅದಕ್ಕೆ ಪ್ರವರ್ತಕವಾದವು ಅಂದರೆ ಈ ಪುರಾಣಗಳು ಅಂತ ಹೇಳ್ತೇವೆ. ಬೇರೆ ಬೇರೆ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು, ಅಲ್ಲಿ ಅವುಗಳ ದರ್ಶನ ಮಾಡಬೇಕು, ಅದರಿಂದ ಪುಣ್ಯ ಸಂಪಾದನೆ ಆಗ್ತದೆ ಎನ್ನುವಂಥ. ಅಂದರೆ ಇಡೀ ದೇಶದ ಒಂದು ಏಕತೆಯನ್ನು ಕಾಯ್ದುಕೊಳ್ಳಲಿಕ್ಕೆ ಈ ರೀತಿಯ ಒಂದು ವ್ಯವಸ್ಥೆ ಅನ್ನೋದಾಗಿ ನಾವು ಕಲ್ಪನೆ ಮಾಡ್ಬೋದು. ಅಂದರೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇರ್ತಕ್ಕಂತಹ ಪುಣ್ಯಕ್ಷೇತ್ರಗಳು ಅನ್ನೋದಿವೆ. ಆ ಪುಣ್ಯಕ್ಷೇತ್ರಗಳ ದರ್ಶನದಿಂದ ಅದು ಒಂದು ದೃಷ್ಟಿಯಿಂದ ಪ್ರವಾಸವೂ ಆಗ್ತದೆ, ಅದರ ಜೊತೆಗೆ ಪುಣ್ಯಪ್ರಾಪ್ತಿಯೂ ಆಗ್ತದೆ ಅನ್ನೋ ದೃಷ್ಟಿಯಿಂದ. ಈ ಇದರಲ್ಲಿ ಹೇಳಿದಾಗೆ ಆಮ್ರಾಶ್ಚ ಸಿಕ್ತ ಪಿತೃಶ್ಚ ತೃಪ್ತ ಅನ್ನುವಂತಹ ಒಂದು ಮಾತು ಬರ್ತದೆ. ಪಿತೃಗಳಿಗೆ ತರ್ಪಣ ಕೊಡೋದಿದ್ರೆ ಮಾವಿನ ಗಿಡದ ಗುಡದಲ್ಲೇ ಬಿಟ್ಟರೆ ಮಾವಿನ ಗಿಡದ ನೀರು ಆಯಿತು, ಪಿತೃಗಳಿಗೆ ತರ್ಪಣವೂ ಆಯಿತು ಅಂತ ಆಗಲಿಲ್ಲ. ಹಾಗೆ ಆ ರೀತಿಯ ವ್ಯವಸ್ಥೆ ನೀವು ತೀರ್ಥಯಾತ್ರೆ ಅಂತ ಮಾಡಿದರೆ ನೀವು ಪ್ರವಾಸವೂ ಆಯಿತು, ಅದ್ರ ಜೊತೆಗೆ ಈ ಇದರ ಲಾಭವೂ ಆಯಿತು, ಆ ಪುಣ್ಯ ಲಾಭವೂ ಆಗ್ತದೆ ಎನ್ನುವ ಒಂದು ದೃಷ್ಟಿಯಿಂದ ವಿವಿಧ ತೀರ್ಥಕ್ಷೇತ್ರಗಳ ಒಂದು ಮಹಿಮೆಯನ್ನು ಅವುಗಳ ವಿಶೇಷತೆಯನ್ನು ವರ್ಣಿಸಿರುವಂತಹದ್ದು. ಅಲ್ಲಿ ಇಲ್ಲಿ ಈ ಮತ್ಸ್ಯಪುರಾಣದಲ್ಲಿ ತುಂಬ ಸ್ವಾರಸ್ಯಕರವಾದ್ದು ಅಂತಂದರೆ ನದಿಗಳನ್ನು ವರ್ಣನೆ ಮಾಡುವ ಹೊತ್ತಿಗೆ ಅತಿ ಹೆಚ್ಚು ಅತ್ಯಂತ ಶ್ರೇಷ್ಠವಾದ ನದಿ ಅಂತ ಹೇಳಿದ್ದು ಗಂಗಾ ನದಿಯನ್ನು ಅಲ್ಲ. ಗಂಗೆ ಯಮುನೆ ಇವರೆಲ್ಲರಿಗಿಂತ ಈ ಪುರಾಣದ ಪ್ರಕಾರ ನರ್ಮದಾ ನದಿ ಶ್ರೇಷ್ಠವಾದ. ಅದನ್ನು ಅವರು ಪ್ರತಿಪಾದನೆ ಮಾಡ್ತಾರೆ. ಪುಣ್ಯ ಕನಕರೇ ಗಂಗಾ ಕುರುಕ್ಷೇತ್ರೇ ಸರಸ್ವತಿ ಗ್ರಾಮೇ ವಾ ಯದಿವಾರಣ್ಯೆ ಪುಣ್ಯ ಸರ್ವತ್ರ ನರ್ಮದಾ. ಕನಕಲ ಎನ್ನತಕ್ಕಂಥ ಕ್ಷೇತ್ರದಲ್ಲಿ ಗಂಗಾ ನದಿ ಅತ್ಯಂತ ಪವಿತ್ರವಾದ ಪುಣ್ಯಕರವಾದ, ಕುರುಕ್ಷೇತ್ರದಲ್ಲಿ ಸರಸ್ವತಿ ನದಿ ಅತ್ಯಂತ ಪವಿತ್ರವಾದ. ಎಲ್ಲಿಯಲ್ಲಿ ಆಗಲಿ ಅರಣ್ಯದಲ್ಲಿ ಆಗಲಿ ಎಲ್ಲೇ ಆದರೂ ಎಲ್ಲ ಕಡೆಗೂ ಅತ್ಯಂತ ಮಂಗಲಕರವಾದ್ದು ಪುಣ್ಯಕರವಾದ್ದು ಅಂದರೆ ಯಾವುದು? ನರ್ಮದಾ. ಅಷ್ಟೇ ಅಲ್ಲ, ಅಲ್ಲಿ ಮತ್ತೆ ಹೇಳ್ತಾರೆ ತ್ರಿಭಿ ಸಾರಸ್ವತಂ ತೋಯಂ ಸಪ್ತಾಹೇನದು ಯಾಮುನಂ ಸದ್ಯ ಪುನಾದಿ ಗಾಂಗೇಯಂ ದರ್ಶನಾದೇವ ನರ್ಮದಾಮ್. ಅದೇ ಅದು ತ್ರಿಭಿ ಸಾರಸ್ವತಂ ತೋಯಂ, ಸರಸ್ವತಿ ನದಿಯಲ್ಲಿ ಮೂರು ದಿವಸ ಸ್ನಾನ ಮಾಡಿದರೆ ಎಲ್ಲ ಪಾಪ ಕಳೆದು ಹೋಗ್ತದೆ. ಸ್ನಾನ ಮತ್ತೆ ಮೂರು ದಿವಸದಲ್ಲಿ ಬರೀ ಸ್ನಾನ ಅಷ್ಟೇ ಅಲ್ಲ, ಪಾನು ಮೂರು ದಿನ ಸ್ನಾನ ಮಾಡಬೇಕು,
ಮತ್ತೆ ಆ ಸರಸ್ವತಿ ನದಿಯ ಜಲವನ್ನ ನಾವು ಪಾರ ಮಾಡಿದ್ವಿ. ಯಮುನೆಯಲ್ಲಿ 7 ದಿವಸ ಇದೇ ರೀತಿಯಲ್ಲಿ ಸ್ನಾನಪಾನ ಆದರು. ಗಂಗೆಯಲ್ಲಿ ಸ್ನಾನಪಾನಾದಿಗಳನ್ನ ಮಾಡಿದ ತಕ್ಷಣವೇ ಪಾಪ ವಿಮೋಚನೆ ಆಗ್ತದೆ. ಗಂಗಾ ನದಿ ಆ ಸರಸ್ವತಿ ಮತ್ತು ಯಮುನಾ ಇವರಿಗಿಂತ ಹೆಚ್ಚಿನದ್ದು. ಅಲ್ಲಿ ಹೋಗಿ ಸ್ನಾನ ಮಾಡಿ ಒಂದು ಸ್ವಲ್ಪ ಆ ಜಲವನ್ನು ಸೇವನೆ ಮಾಡಿದರೆ ತಕ್ಷಣದಲ್ಲಿ ಪಾಪ ನಿವೃತ್ತಿ ಆಗ್ತದೆ. ಅಲ್ಲಿ ನರ್ಮದಾ ನದಿ, ನರ್ಮದಾ ನದಿ ಹಾಗಲ್ಲ, ನರ್ಮದಾ ನದಿ ನೋಡಿದ್ರು ಸಾಕು, ದರ್ಶನಾದೇವ ನರ್ಮದಾ, ನರ್ಮದಾ ನದಿಯನ್ನು ನೀವು ಕಣ್ಣಿನ ನೋಡಿದ ತಕ್ಷಣ ಪಾಪ ಹೋಗ್ತದೆ. ಅಲ್ಲಿ ಹೋಗಿ ಸ್ನಾನ ಮಾಡಬೇಕು ಅಂತಲೂ ಇಲ್ಲ, ನೀರು ಕುಡಿಯಬೇಕು ಅಂತಲೂ ಇಲ್ಲ. ಈ ರೀತಿಯ ಒಂದು ಮಹಿಮೆ ನರ್ಮದಾ ನದಿ ಅನ್ನೋದು ಅತ್ಯಂತ ಶ್ರೇಷ್ಠವಾದ ನದಿ, ಅದು ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಅನ್ನೋ ರೀತಿಯ ಪ್ರತಿಪಾದನೆ ಕಂಡುಬರ್ತದೆ. ಹಾಗೆ ಇನ್ನು ಉಳಿದ ನದಿಗಳು ಕೂಡ ಕೃಷ್ಣ, ಕಾವೇರಿ, ತುಂಗಭದ್ರಾ, ತಾಮ್ರಪರ್ಣಿ ಮುಂತಾದ ಹಲವಾರು ಪವಿತ್ರವಾದ ನದಿಗಳ ಒಂದು ವರ್ಣನೆ ಇದೆ. ಇಲ್ಲಿ ಕಾವೇರಿ ಸಂಗಮದ ಒಂದು ಮಹಾತ್ಮ್ಯ ಅನ್ನೋ ಕೂಡ ವರ್ಣನೆ ಮಾಡಿದ್ದಾರೆ. ಸುಮಾರು 16 ಅಧ್ಯಾಯಗಳಷ್ಟು ವಿಸ್ತಾರವಾದ್ದು. ಅಲ್ಲಿ ಮತ್ತೆ ಮುಂದೆ ಸ್ವಾಭಾವಿಕವಾಗಿ ಹೇಳುವ ಹಾಗೆ ಈ ಮತ್ತೊಂದಷ್ಟು ಅಧ್ಯಾಯಗಳಲ್ಲಿ ಭೂಗೋಲ, ಖಗೋಲ, ಭಾರತ ವರ್ಷದ ದ್ವೀಪ, ನದಿ, ಗ್ರಹ, ನಕ್ಷತ್ರ, ಜ್ಯೋತಿಷ್ ಚಕ್ರ ಮತ್ತು ಸೂರ್ಯರ ರಥ ಇತ್ಯಾದಿಗಳ ವರ್ಣನೆಯೆಲ್ಲ ಇದೆ. ಅದರ ಜೊತೆಗೆ ಅಮಾವಾಸ್ಯೆ ಮತ್ತು ಪಿತೃಗಳ ಒಂದು ಮಹತ್ವ, ಶಾಂತಿ ಮತ್ತು ಶಾಂತಿಕ ಪೌಷ್ಟಿಕ ಕರ್ಮಗಳು, ಶಾಂತಿ ಅನೇಕ ಶಾಂತಿ ಕರ್ಮ ಉಂಟು ಮತ್ತು ಪುಷ್ಟಿಕರ್ಮಗಳು ಅಂತಕ್ಕಂಥವನ್ನು ಹೇಳಿದ್ದಾರೆ. ಹಾಗೆ ನವಗ್ರಹ ಶಾಂತಿ, ಅದ್ರ ಜೊತೆಗೆ ಹೇಗೆ ಗಿಡ ನೆಡೋದು ಹೇಗೆ, ಈ ವೃಕ್ಷ ಹಾಗೆ ಕೆರೆ ಕಟ್ಟೋದು ಹೇಗೆ ಇತ್ಯಾದಿಗಳ ವರ್ಣನೆ ಇದೆ. ಪ್ರಾಸಾದ, ಗ್ರಹ, ದೇವಾಯತನ, ಈ ಒಂದು ಮನೆ ಕಟ್ಟಿಸೋದ್ರಿಂದ ಹಿಡಿದು ದೇವಸ್ಥಾನ ಕಟ್ಟಿಸೋದು, ದೇವಸ್ಥಾನದ ಸ್ವರೂಪ, ಆ ದೇವರ ಪ್ರತಿಷ್ಠೆ ಇತ್ಯಾದಿಗಳ ವಿಚಾರವನ್ನು ಕೂಡ ಸಾಕಷ್ಟು ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಶಕುನ ಶಾಸ್ತ್ರವೂ ಇದೆ. ಅಲ್ಲಿ ಯಾವ ಅಂಗಸ್ಫರಣ ಆದರೆ ಏನು ಇತ್ಯಾದಿಗಳೆಲ್ಲ ಏನಿವೆ, ಆ ಶಕುನ ಶಾಸ್ತ್ರ ಮತ್ತು ಸ್ವಪ್ನ ಫಲ, ಅದ್ರ ಜೊತೆ ರಾಜಧರ್ಮ, ಹೀಗೆ ಬಹಳಷ್ಟು ವಿಷಯಗಳನ್ನು ಯೋಗ ಮಂತ್ರಾದಿಗಳಂತೂ ಆಯ್ತು, ಗೋತ್ರ ಪ್ರಹ್ಲಾದಿಗಳ ಉಲ್ಲೇಖ, ಹೀಗೆ ಬಹಳಷ್ಟು ವಿಷಯಗಳನ್ನು ಇದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಒಂದು ಪುರಾಣ ಅನ್ನೋದೇನಿದೆ, ಆ ಪುರಾಣ ಕೇವಲ ಕಥೆಗಳನ್ನು ಮಾತ್ರ ಹೇಳುವುದಿಲ್ಲ, ಅದು ಒಂದು ಜಾತಿ ಮಿನಿ ವಿಶ್ವಕೋಶ ಅಂತ ಹೇಳ್ಬೋದು. ಸಣ್ಣ ಪ್ರಮಾಣ ಎಲ್ಲ ವಿಷಯಗಳನ್ನು ಅದೊಂದನ್ನು ಓದಿದ್ರೆ ಸಾಕು, ಬಹಳಷ್ಟು ವಿಷಯಗಳನ್ನು ತಿಳಿದುಕೊಳ್ಳಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಏರ್ಪಡಿಸಿದ ಹಾಗೆ ಇದೆ. ಹಾಗೆ ಇದರಲ್ಲಿ ಇಲ್ಲಿ ಇನ್ನೊಂದು ವಿಷಯವನ್ನು ಪ್ರಸ್ತಾಪಿಸಿ ನಾನು ಮುಗಿಸ್ತಾ ಇದ್ದೇನೆ. ಈ ಇದರ ತಾತ್ವಿಕ ನಿಲುಮೆ ಎನ್ನುವ ಒಂದು ದೃಷ್ಟಿಯಿಂದ ನಾವು ವಿಚಾರ ಮಾಡ್ಬೋದು. ಅದರಲ್ಲಿ ಮತ್ಸ್ಯ ಪುರಾಣ ಮುಖ್ಯವಾಗಿ ಹೇಳುವಂತಹದ್ದು ಅಂತ ಹೇಳಿದ್ರೆ ಪೌರುಷವಾದ, ಅದು ದೈವವಾದವನ್ನು ಸ್ಪಷ್ಟವಾಗಿ ನಿರಾಕರಿಸುತ್ತೆ. ಅಂದರೆ ಕೇವಲ ವಿಧಿ, ಅದೃಷ್ಟ, ಹಣೆ ಬರ ಅಂತ ಕೈಕೊಟ್ಟು ಕೂತ್ಕೊಳ್ಳೋದಿದೆಯಲ್ಲ, ಇದು ಮಹಾಮೂರ್ಖತನ ಅನ್ನೋದಾಗಿ ಸ್ಪಷ್ಟವಾಗಿ ಹೇಳುತ್ತೆ. ನೀವು ಹಾಗೆ ಮಾಡಲೇಕೂಡುದು ಅಂತ. ಸ್ವಮೇವ ಕರ್ಮ ದೈವಾಖ್ಯಂ ವಿಧಿ ದೇಹಾಂತರಾರ್ಜಿತಂ, ನಾವು ಮಾಡಿದಂತಹ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರತಕ್ಕಂತಹ ಕರ್ಮ ಅನ್ನೋದೇ ದೈವ ಅಂತ ಹೇಳಿಸ್ಕೊಳ್ತದೆ. ಆದ್ದರಿಂದ ನಾವು ನಂಬಬೇಕಾದ್ದು ಏನನ್ನ, ನಾವು ಮಾಡುವ ಕರ್ಮವನ್ನೇ ಹೊರತು ದೈವವನ್ನಲ್ಲ. ಅದಕ್ಕಾಗಿ ಹಿಂದಿನ ಅಭ್ಯುದಯಕ್ಕಾಗಿ ಪ್ರಯತ್ನ ಮಾಡ್ತಾ ಮಂಗಲಕರವಾದಂಥ ಆಚರಣೆಗಳಲ್ಲಿ ತೊಡಗಿರುವಂತಹ ವ್ಯಕ್ತಿಗೆ ಪ್ರತಿಕೂಲ ದೈವ ಅನ್ನೋದು ಪುರುಷ ಪ್ರಯತ್ನದಿಂದ ವಿನಾಶವಾಗ್ತದೆ. ಏನೋ ದೈವದಿಂದ ಹೀಗಾಯಿತು, ಅನಾನುಕೂಲ ಆಯಿತು, ಅನಾನುಕೂಲ ಆಗ್ತಾ ಇದೆ ಅಂತ ನೀವು ತಿಳ್ಕೊಂಡು ಪ್ರಯತ್ನವನ್ನು ಬಿಡಬೇಡಿ. ನಿಮ್ಮ ಪ್ರಯತ್ನದಿಂದ ಆ ದುರ್ದೈವ ಏನಿದೆ ಅದು ನಿವಾರಣೆ ಆಗ್ತದೆ ಅನ್ನೋ ಒಂದು ದೃಷ್ಟಿಯಿಂದ ಸಾಕಷ್ಟು ವಿಸ್ತಾರವಾಗಿ ಅದನ್ನು ಪ್ರತಿಪಾದನೆ ಮಾಡ್ತಾನೆ. ಯಾರೋ
ನಾಲಸ ಪ್ರಾಪ್ತಿವಂತಿ ಅರ್ಥ ಅನ್ನೋದು. ಆಲಸ್ಯ ಇದ್ದಂತಹ ವ್ಯಕ್ತಿ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ದೈವ ಪ್ರಯಾಣರಾದರು, ದೈವ ದೈವ ಅಂತ ಹೇಳ್ಕೊಟ್ಟಿದ್ರೆ ಖಂಡಿತ ಗುರಿ ಮುಟ್ಟೋದಿಲ್ಲ. ಯಾವಾಗಲೂ ಪ್ರಯತ್ನಶೀಲನಾಗಿರಬೇಕು, ಪುರುಷ ಪ್ರಯತ್ನವನ್ನು ಆಧರಿಸಬೇಕು. ನೀವು ಎಷ್ಟು ಪ್ರಯತ್ನ ಮಾಡ್ತೀರೋ ಅಷ್ಟು ನಿಮಗೆ ದೈವ ಅನುಕೂಲವನ್ನು ಮಾಡ್ತದೆ. ಅದಕ್ಕಾಗಿ ದೈವವನ್ನು ದೈವ ಅಂತ ಹೇಳಿಕೊಂಡು ಸುಮ್ಮನೆ ಇರ್ಕೂಡುದು ಅನ್ನೋದಾಗಿ ಸ್ಪಷ್ಟವಾಗಿ ಘೋಷಣೆಯನ್ನು ಮಾಡಿದರು. ಹಾಗೆ ಅದು ಕರ್ಮಯೋಗ ಅನ್ನತಕ್ಕಂಥದ್ದು, ಕರ್ಮಯೋಗ ಅನ್ನೋದ್ರಿಂದ ಪ್ರತಿಪಾದನೆ ಮಾಡಿ ಕರ್ಮಯೋಗದಿಂದಲೇ ಜ್ಞಾನ ಅನ್ನೋದು ಹುಟ್ಟುತ್ತದೆ. ಆದ್ದರಿಂದ ಈ ಅದರಿಂದಲೇ ಪರಮಪದ ಕರ್ಮ ಮತ್ತು ಜ್ಞಾನ ಇವುಗಳ ಮೂಲಕ ಈ ಬ್ರಹ್ಮದ ಪ್ರಾಪ್ತಿ ಅಥವಾ ಮೋಕ್ಷ ಪ್ರಾಪ್ತಿ ಆಗ್ತದೆ ಅನ್ನುವಂಥದ್ದು ಹೇಳುತ್ತದೆ. ಅದು ಕರ್ಮಯೋಗದ ಬಗ್ಗೆ ಸಾಕಷ್ಟು ವಿಸ್ತಾರವಾಗಿ ಇಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಅದನ್ನು ಹೆಚ್ಚು ವಿಸ್ತಾರ ಮಾಡಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಮತ್ಸ್ಯ ಪುರಾಣದಲ್ಲಿ ಇನ್ನೊಂದು ವಿಷಯ ಬರೋದು ಅಂತಂದರೆ 272, 271, 272 ಮತ್ತು 73 ಈ ಎಲ್ಲ ಅಧ್ಯಾಯಗಳಲ್ಲಿ ಈ ಇತಿಹಾಸದ ಭಾಗ ಬರ್ತದೆ. ಭಾರತದ ಒಂದು ಚರಿತ್ರೆಯನ್ನು ಏನು ಮಾಡಬೇಕು, ಹಿಸ್ಟ್ರಿ ಅಂತ ಏನು ಹೇಳ್ತವೆ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಮಹತ್ವದ ಸಂಗತಿಗಳನ್ನು ಹೇಳ್ತಾರೆ. ಮುಂದೆ ಆಳುವಂತಹ ರಾಜರು ಯಾರ್ಯಾರು ಅನ್ನೋ ಹೇಳುವತ್ತಿಗೆ ಆ ಪುರಾಣದಲ್ಲಿ ಈ ಒಂದು ಚರಿತ್ರೆಗೆ ಸಂಬಂಧಿಸಿದಂತೆ ತುಂಬ ಮಹತ್ವದ ಸಂಗತಿಗಳನ್ನು ಹೇಳ್ತಾರೆ. ಈ ಮತ್ಸ್ಯ ಪುರಾಣ ತುಂಬ ಸರಳವಾದ ಶೈಲಿಯಲ್ಲಿ ರಚಿತವಾಗಿರುವಂತಹ ಒಂದು ಸುಂದರವಾದ ಕೃತಿ ಅಂತ ಹೇಳ್ಬೋದು. ಒಂದು ಕಾವ್ಯದ ಹಾಗೆ ನಮಗೆ ಅದನ್ನು ಓದ್ತಾ ಹೋದರೆ ಸಂತೋಷವನ್ನು ಕೊಡ್ತಕ್ಕಂಥ ಅಲ್ಲಿ ಅದರಲ್ಲಿ ಆಧ್ಯಾತ್ಮಿಕತೆಯಿಂದ ಹಿಡಿದು ಎಲ್ಲ ದೃಷ್ಟಿಗಳು ಇದೆ. ಹಾಗೆ ಕಾವ್ಯದ ಸೊಗಸು ಅನ್ನೋದು ಇದೆ. ಆ ಒಂದು ದೃಷ್ಟಿಯಿಂದ ಇದು ಒಂದು ಅಧ್ಯಯನ ಯೋಗ್ಯವಾದ ಕೃತಿಯಾಗಿದೆ ಅನ್ನೋದಾಗಿ ನಾವು ಹೇಳಿ ಈ ಮತ್ಸ್ಯಪುರಾಣವನ್ನು ಮೂಲದಲ್ಲಿ ಓದುವುದು ಸೊಗಸು. ಕನ್ನಡದಿಂದ ಸಾಕಷ್ಟು ಬಂದಿದೆ. ಮೂರು ಶ್ಲೋಕ ಮತ್ತು ಕನ್ನಡ ಅನುವಾದವು ಅನುವಾದಗಳನ್ನು ಪ್ರಕಟಿಸಲಾಗಿದೆ. ಅಂಥ ಒಂದು ಪುರಾಣವನ್ನು ನಾವು ಓದ್ಬೋದು, ಕೇಳ್ಬೋದು, ಕೇಳಿ ತನ್ಮೂಲಕವಾಗಿ ನಮ್ಮ ಜ್ಞಾನವನ್ನು ಬದಲಿಸಿಕೊಳ್ಬೋದು ಅನ್ನೋದಾಗಿ ಹೇಳಿ ಮತ್ತು ಈ ಒಂದು ಸಮಯದಲ್ಲಿ ಈ ಪುರಾಣ ದೃಷ್ಟಿಯಲ್ಲಿ ಮಾತನಾಡುವುದಕ್ಕೆ ನನಗೆ ಅವಕಾಶವನ್ನು ನಿರ್ಮಿಸಿಕೊಟ್ಟಂತಹ ಗಾಯತ್ರಿಯವರಿಗೆ ಮತ್ತು ಎಲ್ಲ ಏನು ಕೇಳಿದಂತಹವರಿಗೆ ನಾನು ಮತ್ತೊಮ್ಮೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಸಾವಿರ ಹೆಚ್ಚು ಸಂಖ್ಯೆ ಬೇಕಾದ ಪ್ರಕಟಣೆ ನಾಳೆ
ಧ್ಯಾನದ ಕಾರ್ಯಕ್ರಮ ನಾಲ್ಕೂರಿಂದ ಐದೂರವರೆಗೆ ಶ್ರೇಷ್ಠ ವಿಮರ್ಶಕರಾದಂಥ ಸುಬ್ರಾಯ ಮುಖ್ಯಾಳಿಯವರಿಂದ ಕಾರಂತ ಏನಂತ ಕಾರಂತ ಕುರಿತು ಅವರ ಬದುಕು ಬರಹ ಕುರಿತು ಒಂದು ಉಪನ್ಯಾಸ ಕಾರ್ಯಕ್ರಮ. ಎರಡನೇ ಕಾರ್ಯಕ್ರಮ ಐದೂವರೆಯಿಂದ ಆರೂರವರೆಗೆ ಇಲ್ಲಿವರೆ ಆದಂಥ ಬೆಂಗಳೂರಿನ ವಾಣಿಶ್ರೀ ಹೆಗಡೆಯವರಿಂದ ಶಾಸ್ತ್ರೀಯ ಪಂಡಿತ ಹಾಗೂ ಗುರು ಪಂಡಿತ ಕಾರ್ಯಕ್ರಮ ಹಲೋ.
ಯಾರು ಹೆಸರ ಅವ್ರ ನಂಬರ್ ಕೊಡ.